ಮಳೆ ಬರ್ಕ್ ಸಾಕ ಋಣ ಕಳೆಯುತ್ತ ಕೈಯಲ್ಲಿ ಚಿಕ್ಕು ಕೊಡುವನಲ್ಲ ಒಪ್ಪರಿಗೆಯ ಋಣ ಕಳೆಯುತ್ತ ಕೈಯಲ್ಲಿ ಚಿಕ್ಕು ಕೊಡುವನಲ್ಲ ಕೈಯಲ್ಲಿ ಚಿಕ್ಕು ಕೊಡುವನಲ್ಲ ಕೈಯಲ್ಲಿ ಚಿಕ್ಕು ಕೊಡುವನಲ್ಲ ಅರೆ ಮರುಳಂತಾದ ತಿಮ್ಮಣ್ಣ ಅರೆ ಮರುಳಂತಾದ 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 ಬೀದಿಯಗಲ್ಲಿ ಸದ್ಯ ಬಿಡನಲ್ಲ ಬಿದಿ ಬಿದಿಯಲ್ಲಿ ಸದ್ಯ ಬಿಡನಲ್ಲ ಬೀದಿಯಗಲ್ಲಿ ಸದ್ಯ ಬಿಡನಲ್ಲ ಬಿಡ ಬಿಡನಲ್ಲ ಬಿಡ ಬಿಡನಲ್ಲ ಉಪ್ಪು ತಿಂದ ಮೇಲೆ ನೀರ ಕುಡಿಯಲಿದೆ ಕಣ್ಣ ಉಪ್ಪು ತಿಂದ ಮೇಲೆ ನೀರ ಕುಡಿಯಲಿದೆ ಕಣ್ಣ ನೀರ ಕುಡಿಯಲಿದೆ ಕಣ್ಣ ತಪ್ಪು ತಿಳಿದ ಮೇಲೆ ಸತ್ಯ ಒಪ್ಪಿ ಬಾಳಿರಣ್ಣ ತಪ್ಪು ತಿಳಿದ ಮೇಲೆ ಸತ್ಯ ಒಪ್ಪಿ ಬಾಳಿರಣ್ಣ ಸತ್ಯ ಒಪ್ಪಿ ಬಾಳಿರಣ್ಣ ಅರೆ ಮರುಳಂತಾದ ತಿಮ್ಮಣ್ಣ ಅರೆ ಮರುಳಂತಾದ ಅರೆ ಮರುಳಂತಾದ ಅರೆ ಮರುಳಂತಾದ ಮಾಡಿದ ಪಾಪದ ಕರ್ಮದ ಫಲವನು ಪಾಪವನ್ನು ಬಡವನಾದ ಮಾಡಿದ ಪಾಪದ ಕರ್ಮದ ಫಲವನು ಉಂಡು ಪಡವನಾದ ರೂಢಿಯ ಜನಮನ ನೊಂದ ಶಾಪದಳು ಮಿಂದು ಹೊಚ್ಚನಾದ ರೂಢಿಯ ಜನಮನ ನೊಂದ ಶಾಪದಳು ಮಿಂದು ಹೊಚ್ಚನಾದ ಅರೆ ಮರುಳಂತಾದ ತಿಮ್ಮಣ್ಣ ಅರೆ ಮರುಳಂತಾದ ಅರೆ ಮರುಳಂತಾದ ತಿಮ್ಮಣ್ಣ ಅರೆ ಮರುಳಂತಾದ ತಿಮ್ಮಣ್ಣ ಅರೆ ಮರುಳಂತಾದ ತಿಮ್ಮಣ್ಣ ಅರೆ ಮರುಳಂತಾದ ಆದ ನೋಡ್ದವ್ರೆಲ್ಲ ಹುಚ್ಚ 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 ಅಂತಾರೆ ಹುಚ್ಚಿನ ನೀವು ಹುಚ್ಚಲ್ವ ನಾನು ಹುಚ್ಚಿನ ಹೌದಪ್ಪ ನಾ ಕುಣಿತನಂತೆ ನಾ ಹುಚ್ಚಿಡ್ದು ಕುಣಿಯದ ಹುಚ್ಚಿಡ್ದೆ ಕುಣಿತಾರ ಹಾಗಿದ್ರೆ ನನ್ ಪದ್ಯ ಹೇಳ್ತಾರ ಪದ್ಯ ಹೇಳ್ತಿದ್ರಲ್ಲ ಬಾರಿಸ್ತಾರ ಬಾರಿಸ್ತಾರ ಎಲ್ಲರೂ ಹುಚ್ಚಿದೆಯ ಚಚ ಮತ್ ನಾ ಒಂದು ಹುಚ್ಚ ಆಗುದಾಗೆ ಅಲ್ಲ ಪ್ರಶ್ನೆ ನಾ ಎಂತ ಮಾತಾಡ್ರು ಮಳ್ಳು ಅಂತಾರೆ ಎಂತ ಮಳ್ಳಿಕ್ಕೆ ನನಗೆ ಮಳ್ಳು ಹುಚ್ಚು ಅಂತಾರೆ ನನಗೆ ಹಸಿರು ಆದ್ರೆ ಮೊದ್ಲು ಬಾಬಾ ಅಂತ ಕರೀತಿದ್ರು ಈಗ ಹೋದ್ರೆ ಹೋಗಿ ಹುಚ್ಚ ಹೇ ಬರಬೇಡ ನೀ ಮಾಡಿದ್ದು ಹೆಚ್ಚಾಗಿ ಅನುಭವಿಸ್ತೇ ನೀನು ನಾ ಏನು ಮಾಡಿದೆ ಮಲ್ಕೊಳ್ಳಿಕ್ಕೆ ಹೋದ್ರೆ ನಿದ್ದೆ ಬರೋದಿಲ್ಲ ನಿದ್ದೆ
ಮಾಡ್ಲಿಕ್ಕೆ ಹೋದ್ರೆ ಆ ಕೆಟ್ಟ ರೂಪ ಕಣ್ಣಿಗೆ ಬರುದು. ಅಯ್ಯೋ, ಕೆಂಪು ಮಣ್ಣನ್ನು ಕಂಡಾಗ ಗೂಳಿ ಯಾವ ರೀತಿ ಗುರುಗುಡಿಸ್ಕೊ ಬರುವುದಿಲ್ವಾ? ಆ ರೀತಿ ಬರುವುದು ನನಗೆ ಮಲಗ್ಲಿಕ್ಕೆ ಬಿಡುವುದಿಲ್ಲ. ಎಲ್ಲ ಹೋಗಿದೆ, ಏನು ಮಾಡ್ತೇನೆ ನನಗೂ ಗೊತ್ತಾಗುವುದಿಲ್ಲ. ಈಗ ಹಸುವಿಂದ ಸಾಯ್ತಾ ಇದ್ದೆ, ಒಂದು ಮುಷ್ಟಿ ಅನ್ನ ಕೊಡುವವರು ಇಲ್ಲ. ಎಲ್ಲ ಹೇಳ್ತಾರೆ ನಂಗೆಂದ ಹುಚ್ಚ. ಹೌದಾ? ಹುಚ್ಚೆ ಭಾವತ್ರ ಹುಚ್ಚ. ಹೊಟ್ಟೆಗೆ ಎಂತ ಇಲ್ಲ, ಇಲ್ಲ ಮನೆ ಉಂಟಲ್ಲ, ಆ ಮನೆಗೆ ಹೋದ್ರೆ ಕೊಡ್ಬೋದ? ಬೇಡಪ್ಪ, 800 ಮನೆ ಕಟ್ಸಿದ್ರಂತೆ ಅವರು. ಪಾಪ, ಈಗ ಅವ್ರು ಭಾಳ ಬೆಳಕು ಹಾಕ ಕೂತಿದ್ರು. ಎಲ್ಲ 4-5 ಮನೆ ಕೊಟ್ಟಿದ್ರೊಳಗೆ ಒಂದು ಮನೆ ಕಟ್ತಾ ಯಾರೇ ಬುದ್ಧಿವಂತಾದ್ರು. 800 ಮನೆ ಕಟ್ಕೊಂಡು ಈಗ ಒಂದು ಮನೆ ಕಟ್ಟುದೆ ಅವ್ರ ಮನೆಗೆ ಹೋಗ್ದಿಲ್ಲ. ಜನ ನಂಗೆ ಹುಚ್ಚಿರಂತರು, ನಾನು ಮಾತ್ರ ಅವ್ರ ಮನೆಗೆ ಹೋಗುದಿಲ್ಲ. ಲೆಕ್ಕ ಹಾಕಿ ಎಂತ ಕೊಡ್ತಾರ? ಅವ್ರ ಮನೆಗೆ ಹೋಗುದಿಲ್ಲ, ಎಲ್ಲ ಒಟ್ಟಾಕ ನಂಗೆ ಹೊಡೆಸಿದ್ರು. ಬೇಡ ನೋಡು, ಬನ್ನಿ ಬನ್ನಿ ನೋಡಿ ನೋಡಿ, ಇದು ಹುಚ್ಚಿನ ಮಾಡಿದ ಕೆಲಸ ನೋಡಿ. ನಂಗೆ ಕಾಲು ಇಟ್ಟಿದೆ, ಮೊದಲೇ ಸರಿ ಇಲ್ಲ ಕಾಲು. ನನ್ಗೆ ರಾಜ್ಯಕ್ಕೆ ಇದೆಲ್ಲ ಹಾಕಿಟ್ಟಿದ್ರು ನೋಡಿ. ಹೌದಾ? ನಾ ಹೀಗೆ ಒಂದ್ ಕೆಲಸ ಮಾಡ್ತೆ, ಹೀಗೆ ಮುಂದೆ ಹೋಗ್ತೆ. ಯಾರಾದ್ರೂ ಏನಾದ್ರು ಕೊಟ್ಟರೆ ಅವ್ರಾಗ ಕೊಡ್ಬೇಕು, ನಾನಾಗ ಕೇಳುದಿಲ್ಲ. ಕೊಟ್ಟರೆ ಎಂತ ಪರಿಸ್ಥಿತಿ ಬಂದೋಯ್ತು. ಮೊದ್ಲೇ ಬಾರ್ಸೋರು ಸುಮ್ಮನೆ ಬಾರಿಸೋ ಮಾತಾಡುದಿಲ್ಲ, ಈಗ ಬಾರ್ಸೋರೇ ಮಾತಾಡ್ತಾರ ಅಂದ್ರೆ ಒಬ್ಬ ಹುಚ್ಚ ಒಬ್ಬ ಮಾನಸಿಕ ಸರಿ. ಕೈಲಿ ಬಾರಿಸೋರು ಬಾಯಿ ಮಾತಾಡ್ತೀರ? ಇಲ್ಲ ಇಲ್ಲ. ಹೌದಾ? ಇಲ್ಲ. ಕಲಿ ಹಿಡ್ದಾವು ನಮ್ಗೆ ಹೇಳುಕ್ ತಯಾರ. ಸ್ವಲ್ಪ ಎಂತ ಪರಿಸ್ಥಿತಿ ಅಂತ ಎಲ್ಲ ಯಾರು ಕೋಲ್ ಹಿಡ್ಕೊಂಡ ಕ್ಷಣ ನೀ ಜನವ ಕೋಲ್ ನಂಗೆ ಹಿಡ್ಲಿಕ್ಕೆ ಕೊಡುದಿಲ್ವ? ಕೊಡು ಕೋಲ್ ಕೊಡು. ಕೋಲ್ ಕೊಡಲಿತ್ತ ಈಗಲ್ವೋ? ಬಹಳ ಮೊದ್ಲೇ ಕೋಲ್ ಹಿಡ್ದಿದ್ದೆ, ಗ್ರಾಚಾರ ಬಿಟ್ಟು ಬಿಟ್ಟೆ. ಇಲ್ಲಿ ಹೋದ್ರೆ ಆ ಜಾಗದಲ್ಲಿ ನಾ ಇರ್ತಿದ್ದೆ. ನೀನ ಈಗ ಮಾಡ್ತಿದ್ದಂತ ಓದೇನಿ ಮಹಿಳೆ ಹಸಿಗರಿಕೆ ಮಾಡ್ತಿದ್ದೆ. ಓ, ಒಳ್ಳೆ ಕೋಲ್ ಬಿಡುದು ಕೊಟ್ಟು ಬಿಟ್ಟು ಹೊಟ್ಟೆಗೆ ತೆಗೆ ಕೊಟ್ಟಿದ್ದೆ. ಒಳ್ಳೆ ನೀ ಇಟ್ಕೊಂಡು ನಮ್ ಬೆಚ್ಚಿಲ್ಲ ಇಲ್ವಾ? ನೋಡುವ ಸಾಕ, ನಮ್ಮ ಮನೆ ಬರ್ಕ್ ಸಾಕ. ಕೂತ್ಕೊಂಡ್ರೆ ನಮ್ ಸಂಬಳ ಸಿಗ್ತದ ಮರೆಯ? ನಮ್ ಸಾಲ ವಿಷಯ ನಮ್ಗೆ ನಮ್ಗೊಂದ್ ಮುಷ್ಟಿ ಕೂಳಿಲ್ಲ, ಯಾರು ಕೊಡುದಿಲ್ಲ, ಎಂತದಿಲ್ಲ. ಭಗವತ್ರು, ನಿಮ್ ನನ್ ಕಂಡ್ರೆ ಹೊಟ್ಟೆ ಕಿಚ್ಚ? ಇಲ್ಲ, ನಿಮ್ ಕಂಡ್ರೆ ಬಹಳ ಪ್ರೀತಿ. ನಾವೊಂದು ಪದ್ಯ ಹೇಳಿ 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 ಕೊಡಿ. ನಂಗೆ ಅವನ ಮೇಲೆ ಹಠ. ಶ್ರುತಿ ಮನೆಗೆ ಹೋಗಿ ಮಾಡ್ಕ, ಇಲ್ಲಿ ಬೇಡ. ಇಷ್ಟೊತ್ತು ಮಲ್ಕೊಂಡಿದ್ಯಾ ಶ್ರುತಿ? ಸ್ವಜನ ಮನೆಯಲ್ಲಿ ಮನೆ ಕೊಟ್ಟ
ಅರಿಮರುಳಂತಾದ ತಿಮ್ಮಣ್ಣ ಅರಿಮರುಳಂತಾದ ಅರಿಮರುಳಂತಾದ ತಿಮ್ಮಣ್ಣ ಭಾರಿ ಕಟ್ಟದ ನಿಂತು ರಮೇಶ ಇಬ್ಬರು ಹುಟ್ಟದ ರಟ್ಟಾಡಿ ಹಾಳಾಗಿ ಹೋಗ್ಲಿಕ್ಕೆ ರಮೇಶ್ ಹುಟ್ಟದ ಹುಚ್ಚಿಡ್ಕೊಂಡು ಈ ರೀತಿ ಮಾತಾಡ್ತೀನಿ ನೀ ಸರಿ ಇದ್ದೆ ಅಂತ ಹೇಳ್ಕೊಂಡಿದ್ದೆ ನಿನ್ನ ಕಾಪಾಪಜ್ಜೆ ಸರಿಯಾಗಿ ಬಂದಿದೆ ಭಾಗವತ್ನೆ ಒಳ್ಳೇದಂದ ಇಡೀ ಊರೇ ಹುಚ್ಚು ಇಡೀ ಊರು ಹುಚ್ಚು ಹುಚ್ಚು ಅಂತ ಹೇಳ್ತದೆ ಪುಣ್ಯಾತ್ಮ ನೀನು ಏನು ಬಾರಿಸ್ತಿ ಏನು ಕುಣಿತಿ ನೀನು ಎಷ್ಟು ಜನ ಭಾಗವತ್ ಹೇಳು ಸರಿ ಕೇಳ್ಕೊಂಡ್ ಮಾತಾಡು ಸತ್ತಾವ್ಲೆ ನೀ ಎಷ್ಟು ಜನರಿಗೆ ಹುಚ್ಚು ಹಿಡಿಸ್ತಿ ಅಂತ ಹೇಳಿ ಅಲ್ಲ ಹುಚ್ಚು ಅಂತ ಹೇಳ್ತಿ ಹಾಡ್ತಿ ಕುಣಿತಿ ಕುಣಿತಿ ಹೀಗೆ ಹುಚ್ಚಿಡ್ದವ್ರಲ್ಲ ಹೀಗೆ ಮಾಡ್ತಾರೆ ನಿನ್ನನ್ನು ಹೀಗೆ ಬಿಟ್ಟದೆ ಹೌದು ಅಂತ ಮತ್ತೆ ನಿನ್ಗೆ ಅಧಿಕ ಪ್ರಸಂಗ ಉಮಲ್ತಿ ಉಮಲ್ತಿ ನೀ ಅಂತ ರಮಲ್ತಿ ಯಾರದ ಯಾರಿಗೆ ಯಾರದ ಕಲಾವತಿ ತಂಗಿ ಕಲಾವತಿ ಕಲಾವತಿ ಯಾರು ಹುಟ್ಟಿದ್ದು ಲೀಲಾವತಿಗೆ ಲೀಲಾವತಿಗೆ ಮನ್ ಮನೆ ಹೋದ್ದು ಯಾರು ಸವಿತಾ ಹುಚ್ಚಿ ಯಾರು ಗೊತ್ತೈತೆ ದಾರಿಗಂಟು ಬಂದ ಪಾಪಿ ಈಗ ದಾರಿಗೆ ಅಡ್ಡ ಬಂದಿದ್ದಿ ನನ್ನನ್ನು ಅಡ್ಡ ಇಸ್ತೀನಿ ನಿನ್ನನ್ನು ಸುಮ್ಮನೆ ಬಿಡುವುದೇ ಇಲ್ಲ ನಾನು ನಿನ್ನನ್ನು ಹಿಡಿದು ನೆಲಕ್ಕೆ ಹಾಕಿ ಬಡಿತೇನೆ ಈಗ ಗರ್ಗಸ್ ಗೊತ್ತುಂಟೆ ಗರ್ಗಸ್ ಅದೇ ಜಾತಿ ನಂದು ಗರ್ಗಸ್ ಗೊತ್ತುಂಟೆ Thank you.